ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಶ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬರ್ಸ್ ಮೈಂಡು ಯಾವ ಥರ ಅಂತಂದರೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಬೇಕು, ವ್ಯೂಸ್ ಬರಬೇಕು, ದುಡ್ಡು ಜಾಸ್ತಿ ಆಗಬೇಕು, ಇದೇ ಯೂಟ್ಯೂಬರ್ಸ್ ಮೈಂಡ್ಸ್ಗಳಲ್ಲಿ ಜಾಸ್ತಿ ಓಡ್ತಾ ಇರುತ್ತೆ. ಆಸೆ ಜಾಸ್ತಿ. ಓಕೆನಾ, ಯೂಟ್ಯೂಬರ್ಸ್ಗಳಿಗೆ ತುಂಬ ಆಸೆ. ಇವತ್ತು 1,000 ಆಗಿದ್ರೆ ನಾಳೆಗೆ 2,000 ಆಗಬೇಕು, ನಾಳಿದ್ದೇ 3,000 ಆಗಬೇಕು, ಇನ್ನೊಂದು ತಿಂಗಳಲ್ಲಿ 10,000 ಆಗಬೇಕು ನನಗೆ. ಇವತ್ತು 500 ವ್ಯೂಸ್ ಬರ್ತಾರೆ, ನಾಳೆಗೆ 2,000 ವ್ಯೂಸ್ ಬರಬೇಕು. ಇವತ್ತು 100 ರೂಪಾಯಿ ದುಡ್ಡು ಬರ್ತಾಯಿದ್ರೆ ನಾಳೆಗೆ 200 ರೂಪಾಯಿ ಆಗಬೇಕದು. ಸೊ ಯೂಟ್ಯೂಬರ್ಸ್ ಮೈಂಡ್ ಈ ಥರ ಇರುತ್ತೆ. ಓಕೆನಾ, ದಿನೇ ದಿನ ಅವರ ಒಂದು ಯೋಚನೆ ಜಾಸ್ತಿ ಆಗ್ತಾ ಇರುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಏನಂತಂದರೆ ನಾವು ಬೆಳಿಬೇಕು, ನಾವೆಲ್ಲರಿಗಿಂತ ನಂಬರ್ ಒನ್ ಆಗಬೇಕು ಅಂತ ಎಲ್ರಿಗೂ ಕೂಡ ಆಸೆ. ಓಕೆನಾ, ನಾವು ಕೊರಗೆ ಜೀವನ ಹಾಳು ಮಾಡ್ಕೊಬಿಡ್ತೀವಿ. ಈಗ ನೋಡಿ, ನಾನು ನಿಜ ಹೇಳಬೇಕು ಅಂತಂದರೆ ಯೂಟ್ಯೂಬು ಬಂದಾಗ ಅಟ್ಲೀಸ್ಟ್ ಒಂದು 100 ಜನ ಸಬ್ಸ್ಕ್ರೈಬರ್ ಸಿಕ್ಬಿಟ್ರೆ ಸಾಕು ಅಂತ ಇದೆ. 100 ಜನ ಸಿಕ್ಕಿದ್ರು, 100 ಜನ ಸಿಕ್ಕಿದ್ಮೇಲೆ ಹೆಂಗಾಯಿತು ಅಂತಂದರೆ ನನ್ನ ಮೈಂಡು, ಏಯ್ 1,000 ಆದರೂ ಮುಟ್ಟಬೇಕಲ್ವ, 100 ಜನ ಯಾವ ಲೆಕ್ಕ, ಅಟ್ಲೀಸ್ಟ್ 1,000 ಮುಟ್ಟಬೇಕು ಅಂತ ಅನ್ನಿಸ್ತು. 1,000 ಮುಟ್ಟಿದ್ಮೇಲೆ ಹೆಂಗಾಯ್ತು ಗೊತ್ತಾ ಫೀಲು? 5,000, ಏ 10,000, 10,000 ಆದಮೇಲೆ 20,000, 20,000 ಆದಮೇಲೆ 30,000, 30 ಆದಮೇಲೆ 40, ಈಗ 50. ಹಿಂಗೆ ಮೈಂಡು ಏನಂತಂದರೆ ಯೂಟ್ಯೂಬರ್ಸ್ದು ಜಾಸ್ತಿ ಆಗ್ತಾ ಇರಬೇಕು ಅಂತ, ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಇರಬೇಕು ಅಂತ ಆಸೆ ತುಂಬ ಜನಕ್ಕೆ. ಓಕೆನಾ, ನನಗೂ ಕೂಡ. ಬಟ್ ಇತ್ತೀಚಿನ ದಿನಗಳಲ್ಲಿ ಅದನ್ನು ಯೋಚನೆ ಮಾಡಿ ಬಿಟ್ಬಿಟ್ಟಿದ್ದೀನಿ. ಓಕೆನಾ, ಇಷ್ಟಾಗಬೇಕು, ಇಷ್ಟೇ ಆಗಬೇಕು, ಈ ತಿಂಗಳಲ್ಲಿ ಇಷ್ಟು ಹೊಡಿಲೇಬೇಕು ಅನ್ನೋ ಯೋಚನೆನೇ ಬಿಟ್ಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ನಾವು ಹಂಗೆ ಯೋಚನೆ ಮಾಡೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ. ಅದಾಗೋ ಟೈಮಲ್ಲಿ ಆಗುತ್ತೆ ನೋಡಿ. ಯೂಟ್ಯೂಬಲ್ಲಿ ನೀವು ಸಕ್ಸಸ್ ಆಗಬೇಕು ಅಂತಂದರೆ ಏನು ಮಾಡಬೇಕು? ಸುಮ್ಮನೆ ಯೋಚನೆ ಮಾಡ್ಕೊಂಡು ಕೂತ್ರಾಗಲ್ಲ. ಈ ಒಂದೊಂದು ವಾರದಲ್ಲಿ ನನಗೆ 1,000 ಸಬ್ಸ್ಕ್ರೈಬರ್ಸ್ ಬೇಕು, ಇನ್ನೊಂದು ವಾರದಲ್ಲಿ 10,000 ದುಡ್ಡು ಮಾಡಬೇಕು ಅಂತ ಯೋಚನೆ ಮಾಡಿ ಕೂತ್ಕೊಂಡ್ರಾಗಲ್ಲ. ಕೊಡಬೇಕು ವೀಡಿಯೋಗಳನ್ನ, ವೀಡಿಯೋಗಳನ್ನ ಕೊಡಿ, ಆಗುತ್ತೆ ಆಟೋಮೆಟಿಕ್ಕಾಗಿ. ಇವಾಗ ನೋಡಿ, ನಾನು ಲಕ್ಕಿಲಿಕೇಶ್ ಯಶಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟು ಅಂತ ನೋಡೋಕ್ಕೆ ಇವಾಗಲ್ಲ ಜಾಸ್ತಿ. 50 ಯಾವಾಗುತ್ತೆ, 60 ಯಾವಾಗುತ್ತೆ ಅಂತ ನಾನು ನೋಡ್ತಾನೆ ಇಲ್ಲ. ಕಂಟೆಂಟ್ ಕೊಡ್ತಾ ಇದ್ದೀನಿ, ದಿನಕ್ಕೆ 3 ವೀಡಿಯೋ ಹಾಕ್ತಾ ಇದ್ದೀನಿ. ಲಕ್ಕಿಲಿಕೇಶ್ ವ್ಲಾಗ್ಸಲ್ಲಿ ಒಂದು ವೀಡಿಯೋ ಹಾಕ್ತಾ ಇದ್ದೀನಿ, ದಿನಕ್ಕೆ 4 ವೀಡಿಯೋ. ಓಕೆನಾ, ಲಕ್ಕಿಲಿಕೇಶ್ ವ್ಲಾಗ್ಸಲ್ಲಿ ಮಿಸ್ ಆದರೆ 3 ವೀಡಿಯೋ ಫಿಕ್ಸು. ಈ ಥರ ಕಮಿಟ್ಮೆಂಟಲ್ಲಿ ಇರಬೇಕು. ಆಸೆ ಇರಲಿ, ಅದರ ತಕ್ಕಂಗೆ ವರ್ಕ್ ಮಾಡಿ. ಓಕೆನಾ, ನೀವು ವರ್ಕೇ ಮಾಡಲ್ಲ. ತುಂಬ ಜನ ನಾನು ನೋಡಿದ್ದೀನಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತಾರೆ, ದುಡ್ಡು ಬರ್ತಾಯಿಲ್ಲ ಬ್ರೋ, ವ್ಯೂಸ್ ಬರ್ತಾಯಿಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ ಅಂತಂತಾರೆ. ವೀಡಿಯೋಸ್ಗಳು ಹಾಕ್ಬೇಕು, ವೀಡಿಯೋಸ್ಗಳು ಹಾಕ್ತೀರಿ ಏನೂ ಆಗಲ್ಲ ಕಣ್ರೋ, ಏನೂ ಆಗಲ್ಲ. ನಿಜ ನನ್ನ ಕೇಳಿ, ನಿಜವಾಗ್ಲೂ ನನಗಂತೂ ನಾನು ದಿನಕ್ಕೆ 2-3 ವೀಡಿಯೋ ಹಾಕ್ತಾಯಿದ್ರೆ ನನಗೆ ಅರ್ನಿಂಗ್ಸೇ ಕರೆಕ್ಟಾಗಿ ಆಗ್ತಾ ಇರಲಿಲ್ಲ. ಓಕೆನಾ, ಇವಾಗ ನಾನು 3-2 ಆಗ್ತಾ ಇರೋದಕ್ಕೆ ನನಗೆ ಏನೋ ಒಂದು ತಕ್ಕ ಮಟ್ಟಿಗಾದರೂ 2 ತಿಂಗ್ಳಿಗೆ 1 ಪೇಮೆಂಟ್ ತಗೋದೀನಿ. ಓಕೆನಾ, ಸೊ ಇದು ಆಗ್ತಾ ಇರುವಂಥದ್ದು. ತುಂಬ ಯೂಟ್ಯೂಬರ್ಸು ಎಲ್ಲ 2 ದಿನಕ್ಕೆ ಒಂದು ವೀಡಿಯೋ ಹಾಕ್ತಾಯಿರ್ತಾರೆ. ಸೊ ಅವ್ರಿಗೆ ಅರ್ನಿಂಗ್ಸ್ ಕಮ್ಮಿ ಆಗೇ ಆಗುತ್ತೆ. ಸೊ ನಂದೇನಾಗಿದೆ ಅಂತಂದರೆ ನಾನು ದಿನಕ್ಕೆ 2-3 ಹೊಡಿತೀನಲ್ಲ ವೀಡಿಯೋನ. ಸೊ ಎಲ್ಲ ಸೇರಿಸಿ ಅರ್ನಿಂಗ್ಸ್ ಆಗ್ತಾಯಿದೆ ಒಂದು ರೇಂಜಿಗೆ, 2 ತಿಂಗ್ಳಿಗೆ 1 ಪೇಮೆಂಟ್ ಆಗ್ಬೋದು ನಾನು. ಓಕೆನಾ, ಇದನ್ನು ಕೂಡ ನೀವು ಇದು ಮಾಡಬೇಕು, ಫೋಕಸ್ ಮಾಡಬೇಕು. ಅರ್ನಿಂಗ್ಸ್ ಏನಕ್ಕೆ ಆಗ್ತಾಯಿಲ್ಲ? ವ್ಯೂಸ್ ಬರ್ತಾಯಿಲ್ಲ. ವ್ಯೂಸ್ ಬರ್ತಾಯಿಲ್ಲ ಅಂತಂದರೆ ನಾವೇನು ಮಾಡಬೇಕು? ಮಲ್ಟಿಪಲ್ ಮಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕು? ಒಂದು ವೀಡಿಯೋ ಹಾಕ್ತಾರಂದ್ರೆ 2 ವೀಡಿಯೋ ಹಾಕಬೇಕು. ಈ ಥರ ಯೋಚನೆ ಮಾಡ್ಕೊಂಡು ಹೋದರೆ ನಮ್ಮ ಬೇರೆಯವ್ರಿಗೆ ಕಂಪೇರ್ ಮಾಡ್ದಂಗೆ ಈಗ. ಓಕೆನಾ, ಈಗ ಯಾರೋ ಒಂದು 2 ದಿನಕ್ಕೆ ಒಂದು ವೀಡಿಯೋ ಹಾಕಿ ಅರ್ನಿಂಗ್ಸ್ ತಗೋತಾ ಇರ್ತಾರಲ್ಲ ಯೂಟ್ಯೂಬರ್ಸು, ದೊಡ್ಡ ಯೂಟ್ಯೂಬರ್ಸು, ಅವ್ರಿಗೆ ಕಂಪೇರ್ ಮಾಡ್ದಂಗೆ ನಾವೂ ಕೂಡ. ಅವರು 2 ದಿನಕ್ಕೆ ಒಂದು ವೀಡಿಯೋ ಹಾಕಿ ಒಳ್ಳೆ ವ್ಯೂಸ್ ತೊಗೊಳ್ತಾರೆ, ನಮಗೆ ಒಂದು ವೀಡಿಯೋ ಹಾಕಿ ವ್ಯೂಸ್ ಬರ್ತಾಯಿಲ್ಲ ಅಂತಂದರೆ ಆ ಟೈಮಲ್ಲಿ ನಾವು 2 ಹಾಕಬೇಕು. 2 ಜೊತೆಗಾದರೆ ಎಷ್ಟಾಗುತ್ತೆ ಹೇಳಿ? ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ವ್ಯೂಸು. 3 ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅಲ್ಲಿಗೆ 2 ದಿನಕ್ಕೆ ಅವರು ಒಂದು ವೀಡಿಯೋ ಹಾಕಿದ್ರೆ ನಾವು ಒಂದು ದಿನಕ್ಕೆ 3 ವೀಡಿಯೋ ಹಾಕಿ ಅವ್ರಿಗೆ ಸಮ ಹಾಕ್ತೀವಿ. ಓಕೆನಾ, ಅಲ್ಲಿಗೆ ಅರ್ನಿಂಗ್ಸು ಬಂತು, ಅವ್ರ ರೇಂಜಿಗೆ ತಲುಪ್ದಂಗು ಆಯಿತು, ವ್ಯೂಸು ಬಂತು, ಅದ್ರ ಜೊತೆಗೆ ಯೂಟ್ಯೂಬಲ್ಲಿ ನಮ್ಮ ಒಂದು ವೀಡಿಯೋಸ್ಗಳು ಜಾಸ್ತಿ ಆಗ್ತಾ ಇರುತ್ತೆ. ಲಕ್ಕಿಲಿಕೇಶ್ ಯಶಲ್ಲಿ ಐ ಥಿಂಕ್ ಅರೌಂಡ್ ಒಂದು 600-700 ವೀಡಿಯೋಸ್ ಹಾಕಿದ್ದೀನಿ. ಯೋಚನೆ ಮಾಡಿ, 600-700 ವೀಡಿಯೋ ಹಾಕಿರೋದು ನಾನು. ಎಷ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಸೊ ಇದು ಕಮಿಟ್ಮೆಂಟ್. ಯೂಟ್ಯೂಬ್ ಬರೋದು ತುಂಬ ಸುಲಭ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ತುಂಬ ಸುಲಭ. ಎದ್ದು ನಿಂತ್ಕೊಳ್ಳೋದಿದೆಯಲ್ಲ, ಯಾರೋ ಬರ್ತಾರೆ, ಯಾರೋ ನಿಮ್ಮ ತುಳಿಗೆ ಬರ್ತಾರೆ, ಯಾರೋ ನಿಮ್ಮ ಬಗ್ಗೆ ನೆಗೆಟಿವಾಗಿ ಮಾತಾಡ್ತಾರೆ, ಯಾರೋ ನಿಮ್ಮನ್ನ ಆಡ್ಕೊಂಡು ನಗ್ತಾರೆ, ಇಂಥವ್ರನ್ನೆಲ್ಲ ತುಳಿದ್ಬಿಟ್ಟು ನಿಂತ್ಕೊಳ್ಳೋದಿದೆಯಲ್ಲ, ಅದ್ರ ಮಜಾನೇ ಬೇರೆ, ಮಜಾನೇ ಬೇರೆ ಅದರದು. ನೋಡಿ, ಲಕ್ಕಿಲಿಕೇಶ್ ಯಶ್ಗೆ ಅದೊಂದು ನನ್ನ ಕಾನ್ಫಿಡೆನ್ಸ್. ಏನು ಗೊತ್ತಾ, ಯಾರು ಏನೇ ಮಾಡಿದ್ರು, ಯಾರು ಎಷ್ಟೇ ಏನೇ ಮಾಡು, ಯಾರು ಎಷ್ಟೇ ನಕ್ಕಿದ್ರು, ಯಾರೋ ಎಷ್ಟೋ ನೆಗೆಟಿವಾಗಿ ಮಾತಾಡಿದ್ರು ಕೂಡ ನನ್ನ ಪಾಡು ನಾನು ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಪಾಡು ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲೂ ಕೂಡ ಒಂದು ಸಣ್ಣ ತುಣುಕು ಕೂಡ ನಾನು ಡಿಸ್ಟರ್ಬೆನ್ಸ್ ಆಗಿರೋದು ನಿಮ್ಗೆ ಕಂಡಿಲ್ಲ. ನೋಡಿದ್ದೀರಾ, ಯಾರು ಏನೇ ಮಾಡಿದ್ರು ಕೂಡ ಎಲ್ಲಾದರೂ ಡಿಸ್ಟರ್ಬೆನ್ಸ್ ಆಗಿ ಏನಾದರೂ ಒಂದು ವೀಡಿಯೋ ಮಾಡಿದ್ದೀನಾ? ಇಲ್ಲ.
ಯಾಕೆ ಅಂತಂದರೆ ನನ್ನ ಕಮಿಟ್ಮೆಂಟ್ ಅದು. ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದಕ್ಕೆ ಒಳ್ಳೆ ವೀಡಿಯೋ ಕೊಡೋಕ್ಕೆ, ಜನಗಳನ್ನ ಅಟ್ರ್ಯಾಕ್ಟ್ ಮಾಡಿಕೊಂಡು ನನ್ನ ಬೇಸ್ಮೆಂಟ್ ನಾನು ಮಾಡ್ಕೊಳ್ಳೋದಕ್ಕೆ. ಸೊ ಇದನ್ನು ಬಿಟ್ಬಿಟ್ಟು ಯಾರೋ ನನ್ನ ಬಗ್ಗೆ ನೆಗೆಟಿವಾಗಿ ಮಾತಾಡ್ತಾರೆ, ಯಾರೋ ನಮ್ಮನ್ನು ಕಾಲು ಎಳಿತಾ ಇದ್ದಾರೆ, ಅವ್ರಿಗೆ ನಾವು ರಿಪ್ಲೈ ಕೊಟ್ಕೊಂಡು ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರೆ ಇಲ್ಲಿ ಲಕ್ಕಿಲಿ ಕೇಸ್ ಎಷ್ಟು ಬಂದಿರೋ ವೇನೇ ಚೇಂಜ್ ಆಗೋಗುತ್ತೆ. ಓಕೆನಾ, ಅದಕ್ಕೇ ನಮ್ಮ ರೋಡು ಕರೆಕ್ಟಾಗಿದೆ, ಸ್ಟ್ರೈಟ್ ಪಾತಲ್ಲಿ ಹೋಗ್ತಾ ಇದ್ದೀವಿ. ಕೆಲವರು ರೋಡ್ಗಳು ಟರ್ನ್ ಆಗಿಬಿಟ್ಟಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ನೆಟ್ಟಿಗಿರೋ ರೋಡ್ ಸಿಕ್ಕಿಲ್ಲ, ನಮಗೆ ನೆಟ್ಟಿಗಿರೋ ರೋಡ್ ಸಿಕ್ಕಿದೆ, ಮುಂದೆ ಹೋಗ್ತಾ ಇದ್ದೀವಿ. ಸೊ ಇದು ಬೇಕಾಗಿರೋದು ಜೀವನದಲ್ಲಿ. ನಾನು ಹೇಳೋದಷ್ಟೇ ಯೂಟ್ಯೂಬರ್ಸ್ಗಳಿಗೆ, ನೀವು ಏನಾದರೂ ಮಾಡಿದಾಗ ನಿಮ್ಮ ಬಗ್ಗೆ ಏನೋ ಮಾತಾಡೋರು ಬರ್ತಾರೆ, ಅಥವಾ ನಿಮ್ಮನ್ನೇನೋ ತುಳಿಯೋರು ಬರ್ತಾರೆ, ನಗೋರು ಬರ್ತಾರೆ, ನಿಮ್ಮನ್ನು ಆಡ್ಗೆ ನಗೋರು ಬರ್ತಾರೆ, ಎಂಥ ವೀಡಿಯೋಸ್ಗಳು ಮಾಡ್ತಾ ನೋಡು ಅಂತ ನಗ್ತಾರೆ, ಬಿಟ್ಟಾಕಿ ಅವ್ರನ್ನೆಲ್ಲ ತೆಗೆದಾಕಿ. ಅವ್ರು ಯಾರೂ ಅಲ್ಲ ನಿಮ್ಮ ಜೀವನದಲ್ಲಿ. ಈಗ ನನ್ನ ಬಗ್ಗೆ ಯಾರಾದರೂ ಏನಾದ್ರು ಮಾತಾಡ್ರೆ ಅವ್ರೇನೋ ನಮ್ಮೇನು ಸಂಬಂಧಿಕರ ಅವರು ಇಲ್ಲ, ಮತ್ತೆ ತಲೆ ಕೆಡಿಸ್ಕೋತೀರಾ, ಹೋಗ್ತಾ ಇರಿ ಮುಂದಕ್ಕೆ. ಅಷ್ಟೇ ನಾನು ಹೇಳೋದು ಯೂಟ್ಯೂಬರ್ಸ್ಗಳಿಗೆ, ಯೋಚನೆ ಬಿಡಿ, ಇಷ್ಟೇ ಆಗಬೇಕು ಅಷ್ಟೇ ಆಗಬೇಕು. ನಾನು ಇವಾಗ ಈಗ ಚಾನಲ್ ಕ್ರಿಯೇಟ್ ಮಾಡಿದೆ, ನಮ್ಮ ಹುಡುಗ ಅವತ್ತೇ ಚಾನಲ್ ಕ್ರಿಯೇಟ್ ಮಾಡಿದ, ಅವ್ನಿಗೆ ಇನ್ನೂ ಸಬ್ಸ್ಕ್ರೈಬರ್ಸ್ ಆಗಿಲ್ಲ, ನಾನೇ ಮುಂದೆ ಇದ್ದೀನಿ, ಇದನ್ನೆಲ್ಲ ಬಿಟ್ಬಿಡಿ. ಓಕೆನಾ, ಈಗ ಯಾರೋ ಹೊಸ ಬಂದ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಅವ್ನು ಆಲೆ 10,000 ಆಗೋಯ್ತು, ನಂದು ಇನ್ನೂ 5,000 ಐತೆ, ಈ ಥರ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ದಯವಿಟ್ಟು ನಿಜ ಹೇಳ್ತೀನಿ ಕೇಳಿ, ಮುಂದುವರಿಯೋಕ್ಕಾಗಲ್ಲ ಯೂಟ್ಯೂಬಲ್ಲಿ. ಕಂಪೇರ್ ಮಾಡ್ಕೋಬೇಡಿ, ಯಾರೋ ಯೂಟ್ಯೂಬರ್ಸ್ ನೀವು ಎಷ್ಟೋ ಕಷ್ಟಪಟ್ಟು 2 ದಿನಕ್ಕೊಂದು ವೀಡಿಯೋ ಹಾಕಿ 1,000 ತೊಗೋತಿದ್ದಾರೆ ಅಂತಂದರೆ ಅದು ಅವ್ರ ಕೆಪಾಸಿಟಿ, ತಗೊಳ್ಳಿ ಬಿಡಿ, ನೀವು ಕಷ್ಟಪಡಿ ಇಲ್ಲಿ, ನಂದು ಅಷ್ಟೇ ರೂಲ್ಸು. ಓಕೆನಾ, ಸೊ ಈ ಥರ ಇರಬೇಕು. ಸೊ ಆದ್ದರಿಂದ ಸೊ ಯಾವಾಗಲೂ ಮೋಟಿವೇಟ್ ಆಗ್ತಾರೆ, ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡ್ತಾರೆ ಅಂತ ಹೇಳ್ತಾ. ಸೊ ವೀಡಿಯೋಸ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ. ಮತ್ತೆ ಸಿಗ್ತೀನಿ ಎಲ್ಲರೂ, ಬಾಯ್, ಜೈ ಹಿಂದ್, ವಂದೇ ಮಾತರಂ.